ಕರವೆಯಿಂದ ಪ್ರತಿಭಟನೆ ನಡೆಯಿತು. ರಸ್ತೆ ಸಂಪರ್ಕ ಮಾಡದೆ ಜನರು ತಾಳ್ಮೆ ಕಳೆದುಕೊಂಡಿದ್ದಾರೆ. ನಮ್ಮ ತಾಳ್ಮೆ ಪರೀಕ್ಷೆ ಮಾಡಿದ್ರೆ ನೀರಿನಲ್ಲಿ ಮುಳುಗಿ ಸಾಯುತ್ತೇವೆ. ಶಾಸಕರಿಗೆ ಗುತ್ತಿಗೆ ಪಡೆದ ಕಂಪನಿಯವರು ಹವಾ ತುಂಬಿರಬೇಕು. ಕರವೇ ಜಿಲ್ಲಾಧ್ಯಕ್ಷ ಭಾಸ್ಕರ್ ಪಡಗಾರ್ ಟೀಕೆ. ಮೊನ್ನೆ ಒಂದು ಆರು ತಿಂಗಳಿಂದ ಒಂದು ಮಾನ್ಯ ಶಾಸಕರು ದಿನಕರ್ ಶೆಟ್ಟರ್ ಒಂದು ಹೇಳಿಕೆ ಕೊಡ್ತಾರೆ ಇಲ್ಲಿ ಬಂದು. ಏನ್ರಿ ಆ ಹೇಳಿಕೆ? ಮಾನ್ಯ ಜನ ಸಾರ್ವಜನಿಕರಲ್ಲಿ ನಾನು ಕೇಳ್ಕಂತೇನೆ, ಏನ್ರಿ ಹೇಳ್ತಾರೆ? ಒಂದು ಶಾಸಕರು ಇವತ್ತು ಹೇಳ್ತಾರೆ ಇಲ್ಲಿ ಬಂದ್ಕೊಂಡು ನಾನು ಹವಾ ಬಿಟ್ಬಿಡ್ತಾರಂತೆ. ಯಾವುದು ಇಲ್ಲಿ ಕೆಲಸ ಕಾಮಗಾರಿ ಮಾಡ್ಲಿಲ್ಲ ಅಂತಂದ್ರೆ ಹವಾ ಬಿಟ್ಬಿಡ್ತೀನಿ ಅಂತ ಹೇಳ್ತಾರೆ. ನನ್ನ ಪ್ರಕಾರ ಇನ್ನೂ ಅವರು ಹವಾ ಬಿಟ್ಟಿರ್ಬೇಕು. ಅವ್ರು ಹವಾ ತುಂಬಿದ್ದಾರೆ. ಯಾರು ಅವ್ರು ಹವಾವನ್ನ ತುಂಬಿದ್ದಾರೆ? ಆ ಹವಾ ತುಂಬುದು ಯಾಕಾರ ಹೇಳುದು, ಅವ್ರು ಇಲ್ಲಿ ಕಾಳಜಿ ವಹಿಸ್ತಾ ಇಲ್ಲ. ಇಲ್ಲಿಯ ಶಾಸಕರು ಕಾಳಜಿ ವಹಿಸಿದ್ರೆ, ಎರಡೂ ಶಾಸಕರು ಕಾಳಜಿ ವಹಿಸಿದ್ರೆ ಇವತ್ತು ಈ ಕಾಮಗಾರಿ ಮುಗಿತಾ ಇತ್ತು. ಕುಮಟಾ ತಾಲೂಕಿನ ಗಂಗಾವಳಿ ಸೇತುವೆ ನಿರ್ಮಾಣವಾದರೂ ಸಂಪರ್ಕ ಕಲ್ಪಿಸುವ ರಸ್ತೆ ನಿರ್ಮಾಣವಾಗಿಲ್ಲ. ಸೇತುವೆ ನಿರ್ಮಾಣವಾಗಿ ನಾಲ್ಕು ವರ್ಷಗಳು ಕಳೆಯುತ್ತಾ ಬಂದರೂ ಸಹ ಸಂಪರ್ಕ ರಸ್ತೆ ನಿರ್ಮಾಣಕ್ಕೆ ಇನ್ನೂ ಕಾಲ ಕೂಡಿ ಬಂದಿಲ್ಲ. ಗಂಗಾವಳಿ ಸೇತುವೆಗೆ ಸಂಪರ್ಕ ರಸ್ತೆಯನ್ನ ನಿರ್ಮಿಸಿಕೊಡಬೇಕೆಂದು ಆಗ್ರಹಿಸಿ ಕರವೇ ಜಿಲ್ಲಾಧ್ಯಕ್ಷರಾದ ಭಾಸ್ಕರ್ ಪಡಗಾರ್ ನೇತೃತ್ವದಲ್ಲಿ ಹಾಗೂ ಗಂಗಾವಳಿ ಭಾಗದ ಜನರಿಂದ ಪ್ರತಿಭಟನೆ ನಡೆಯಿತು. ಗಂಗಾವಳಿ ಮಂಜುಗುಣಿಗೆ ಸಂಪರ್ಕ ಕಲ್ಪಿಸುವ ಸೇತುವೆಯಾಗಿದ್ದು ಈ ಸೇತುವೆ ಸಂಪರ್ಕ ಕಲ್ಪಿಸುವ ರಸ್ತೆ ನಿರ್ಮಾಣವಾಗದೇ ಇರುವುದಕ್ಕೆ ಜನಪ್ರತಿನಿಧಿಗಳು ನೇರ ಹೊಣೆ. ಈ ಭಾಗಕ್ಕೆ ಎರಡು ವಿಧಾನಸಭಾ ಕ್ಷೇತ್ರದ ಶಾಸಕರಿಗೆ ಸೇತುವೆಗೆ ಸಂಪರ್ಕ ಕಲ್ಪಿಸುವ ರಸ್ತೆ ನಿರ್ಮಾಣದ ಜವಾಬ್ದಾರಿ ಇದೆ. ಆದರೆ ಅವರು ತಮ್ಮ ಜವಾಬ್ದಾರಿಯನ್ನ ಮರೆತಂತಿದೆ. ಕಳೆದ ಆರು ತಿಂಗಳುಗಳ ಹಿಂದೆ ಗಂಗಾವಳಿ ಸೇತುವೆಗೆ ಭೇಟಿ ನೀಡಿದ ಶಾಸಕರಾದ ದಿನಕರ್ ಶೆಟ್ಟಿಯವರು ಗುತ್ತಿಗೆದಾರರು ಕಾಮಗಾರಿಯನ್ನ ಸರಿಯಾಗಿ ಮಾಡದೇ ಇದ್ರೆ ಅವರ ಗಾಡಿ ಚಕ್ರದ ಹವಾವನ್ನ ಬಿಟ್ಟು ಬಿಡುತ್ತೇವೆ ಎಂದು ಹೇಳಿಕೆ ನೀಡಿದ್ರು. ಆದರೆ ಗುತ್ತಿಗೆ ಪಡೆದ ಕಂಪನಿಯ ಹವಾ ಇವರು ಬಿಟ್ಟಿರಬೇಕು. ಆದರೆ ಯಾರು? ಶಾಸಕರ ಹವಾ ತುಂಬಿರಬೇಕು. ಅವರು ಹವಾ ತುಂಬಿದ್ದಕ್ಕಾಗಿ ಅವರು ಇಲ್ಲಿ ಕಾಳಜಿ ವಹಿಸುತ್ತಿಲ್ಲ ಎಂದು ಲೇವಡಿ ಮಾಡಿದ್ರು. ಸೇತುವೆಗೆ ಸಂಪರ್ಕ ಕಲ್ಪಿಸುವ ರಸ್ತೆಯನ್ನ ನಿರ್ಮಾಣ ಮಾಡದೆ ಜನರಿಗೆ ಸತಾಯಿಸುತ್ತಿದ್ದೀರಿ. ಜನರು ತಾಳ್ಮೆ ಕಳೆದುಕೊಂಡಿದ್ದಾರೆ. ಇನ್ನು ನಾವು ತಾಳ್ಮೆ ಕಳೆದುಕೊಂಡ್ರೆ ನೀರಿನಲ್ಲಿ ಮುಳುಗಿ ಒಬ್ಬೊಬ್ಬರೇ ಸಾಯುತ್ತೇವೆ ಎಂದು ಕರವೇ ಜಿಲ್ಲಾಧ್ಯಕ್ಷರಾದ ಭಾಸ್ಕರ್ ಪಡಗಾರ್ ಗುತ್ತಿಗೆ ಪಡೆದ ಕಂಪನಿಗೆ ಎಚ್ಚರಿಕೆ ನೀಡಿದ್ರು. ನೀರಲ್ಲಿ ಮುಳುಗ್ಬಿಡ್ತೀವಿ, ಒಬ್ಬೊಬ್ಬರು ಮುಳುಗ್ ಸಾಯ್ತೀವಿ, ಆಮೇಲೆ ಅದಕ್ಕೆಲ್ಲ ನೀವು ಹಾಣೆಗಾರರಾಗ್ತೀರಿ. ದಯವಿಟ್ಟು ಇವತ್ತೇ ಪ್ರತಿಭಟನೆ ಮಾಡಕ್ಕೂ ರೆಡಿ ಇದ್ದೇವೆ ನಾವು. ರೆಡಿ ತಡಿಲಿಕ್ಕೆ ಹೋಗ್ಬೇಡಿ, ದಯವಿಟ್ಟು ಇವತ್ತೇ ಮುಳುಗ್ತೇವೆ. ಕರೆಕ್ಟ್ ಉತ್ತರ ಬರಬೇಕು, ಕರೆಕ್ಟ್ ಉತ್ತರ ಬರಬೇಕು. ಲ್ಯಾಂಡ್ ಅಕ್ವಿಸಿಷನ್ ಇರೋಣ, ಲ್ಯಾಂಡ್ ಅಕ್ವಿಸಿಷನ್ ಎಷ್ಟು ದಿನದಲ್ಲಿ ಮುಗಿಸ್ತೀರಿ? ಅದ್ರ ಪಾಡಿಗೆ ಅದು ಮುಗಿಸಿ ಕಾಮಗಾರಿ ತಡ್ರಿ. ಲ್ಯಾಂಡ್ ಅಕ್ವಿಸಿಷನ್ ಅದ್ರ ಪಾಡ್ಗಾಡು ಎಷ್ಟು ದಿನದಲ್ಲಿ ಮುಗಿತದೆ? ಲ್ಯಾಂಡ್ ಅಕ್ವಿಸಿಷನ್ ಅದ್ರ ಪಾಡಿಗೆ ಅದು ಮಾಡ್ಲಿಕ್ಕೆ ಆಗ್ತದೆ. ಅದಕ್ಕೂ ಬೇಕಾದಷ್ಟು ಕೆಲಸಗಳು ಅದಿಲ್ದೆ ಮಾಡುವಂತ ಸಾಕಷ್ಟು ಕೆಲಸಗಳು ಇದಾವೆ ಇಲ್ಲಿ. ದಯವಿಟ್ಟು ಡಿ ಸಿ ಅವ್ರು ಲಾಸ್ಟ್ ಟೈಮ್ ಏನ್ ಹೇಳಿದ್ರು ಹೇಳಿ, ನಾನು ಕೈರಿದ್ ಹೇಳದ್ ಕೂಡ್ಲೆಯ ಡಿ ಎನ್ ಆರ್ ಕಂಪನಿ ಅವ್ರಿಗೆ ಹೇಳಿ ಅದ್ರ ರ್ಯಾಂಪ್ ಮಾಡಿಸ್ಕೊಡಿ ಹೇಳದ್ ಕೂಡ್ಲೆ ನೀವು ಎರಡು ದಿನದಲ್ಲಿ ಮಾಡಿಕೊಟ್ರಿ. ಧನ್ಯವಾದ ಡಿ ಸಿ ಅವರಿಗೆ. ಈ ಕೂಡ್ಲೇ ಒಂದು ರ್ಯಾಂಪ್ ಇದ್ ಬಿಟ್ರೆ ಇಲ್ಲಿ ದೋಣಿ ತಿರುಗಾಡೋದಕ್ಕಿಂತ ಚಂದ ಮಾಡೋರ್ ಮ್ಯಾಲ್ ತಿರುಗಾಡ್ತಾರೆ, ಸ್ವಲ್ಪ ಆರಾಮಾಗಿ ತಿರುಗಾಡ್ತಾರೆ. ದಯವಿಟ್ಟು ಈ ಕೂಡ್ಲೇ ಒಂದು ರ್ಯಾಂಪ್ ಅನ್ನು ಸೈಡ್ ಅಲ್ಲಿ ಮಾಡ್ಬಿಟ್ಟು. ಜೆಡಿಎಸ್ ಮುಖಂಡರಾದ ಸೂರಜ್ ನಾಯ್ಕ ಸೋನಿ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ಬೆಂಬಲ ಸೂಚಿಸಿ ಮಾತನಾಡಿದ ಅವರು, ನೀವು ಜನರಿಗೆ ತೊಂದರೆ ನೀಡಬೇಕು ಎಂದು ಸೇತುವೆ ನಿರ್ಮಾಣ ಮಾಡಿದ್ದೀರಾ, ಜನರ ದುಡ್ಡು ಹಾಕಿಕೊಂಡು ಗುತ್ತಿಗೆ ಪಡೆದ ಕಂಪನಿಯವರು ನಾಟಕ ಮಾಡ್ತೀರಾ, ಇದು ನಿಮ್ಮ ಜವಾಬ್ದಾರಿಯ. ಶಾಸಕ ದಿನಕರ್ ಶೆಟ್ಟಿಯವರು ಶೇಕಡ 75% ಕಾಮಗಾರಿಯನ್ನ ಮೊದಲು ಮಾಡಿ 25% ಕಾಮಗಾರಿಯನ್ನ ನಂತರದಲ್ಲಿ ಇಟ್ಟುಕೊಳ್ಳುವವರು. ಅವರೇ ಹಾಗೆ ನೀವು ಗುತ್ತಿಗೆ ಪಡೆದ ಕಂಪನಿಯವರು ಕೂಡ ಇದೇ ರೀತಿ ಮಾಡ್ತೀರಾ, ಕೂಡಲೇ ಕಾಮಗಾರಿಯನ್ನ ಮುಗಿಸಬೇಕು ಎಂದು ಗುತ್ತಿಗೆ ಪಡೆದ ಕಂಪನಿಯ ಅಧಿಕಾರಿಗಳಿಗೆ ಸೂಚಿಸಿದ್ರು. ಅಯೋಗ್ಯ ಜನರ ಪರವಾಗಿಲ್ಲ, ನಮ್ಮ ಅಧಿಕಾರದ ಪರವಾಗಿ ಈಗ ನೋಡಿ ಇದೆ ಸರ್, ಇಲ್ಲಿ ಗೊಂದಲ ಬೇಡ, ಏ ಗೊಂದಲ ಬೇಡ ಸರ್, ಫೈನಲ್ ಆಗಿ ಹೇಳಿ. ಇಲ್ಲಾಂದ್ರೆ ಆರು ಎಲ್ಲಾದ್ರೂ ಆರು ಫೈನಲ್ ಆಗಿ ಹೇಳಿ.
माजी जिला पंचायत सदस्य प्रदीप नायक देवरबावी मतना सेतुवे शिलान्यास कार्यक्रम अंदी शासक सतीश शैल नेरवे अंदु नानु भागवे आवेले गुत्तिगे पड़दा कंपनियवरु वर्षदे पूर्णगोळिसुवुदागि तिळिसिदरु आदरे नंतर आगिरुवुदे बेरे एंद अवरु सरकार हण नीडिदे एन्नुत्तारे अधिकारिगळु बंदिल्ल एन्नुत्तारे जनरु ई सेतुवेगे तम्म संपूर्ण सहकार नीडिदारे आदरे एके विळंब एंदु प्रश्निसिदरु कामगारी पूर्णगोळिसुत्तीरि अल्लिवरेगे सेतुवे मेले तात्कालिक ओडाटक्के अवकाश माडिकोडबेकु इदन्न यावाग एंबुदन्न लिखितवागि तिळिसबेकु एंदु पट्टु हिडिदाग कंदाय इलाखेय अधिकारिगळु पोलीसर सम्मुखदल्लि 15 दिनगळोळगे रैंप अळवडिसिकोडुवुदागि गुत्तिगे कंपनि अधिकारिगळु बरेदुकोट्रु नंतर प्रतिभटनेयन्न हिंपडेयलायितु ಈ ವೇಳೆ ಕರವೇಯ ಕುಮಾರ್ ದಿವಟಗಿ ನಾಗೇಂದ್ರ ಪಡ್ತಿ ನಿವೃತ್ತ ಶಿಕ್ಷಕ ಅಬ್ದುಲ್ ಕಾದರ್ ಚಂದ್ರಾಸ್ ನಾಯಕ್ ಗಣಪತಿ ಎನ್ ನಾಯಕ್ ರಾಜು ನಾಯಕ್ ತುಳಸಿದಾಸ್ ಕಾಂಬಳೆ ರಾಜು ಪಡ್ತಿ ಭಾಸ್ಕರ್ ಮೊಗೇರ್ ಬಲೀಂದ್ರ ಗೌಡ ನಾಗರಾಜ್ ನಾಯಕ್ ಸುಕ್ರಪ್ಪ ಗೌಡ ಹುಸೇನ್ ಬಿಜಾಪುರ್ ಪ್ರದೀಪ್ ಅಂಬಿಕ್ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಜನರು ಪಾಲ್ಗೊಂಡಿದ್ದರು ಪಿಎಸ್ಐ ವಸಂತಾಚಾರ್ಯ ನೇತೃತ್ವದಲ್ಲಿ ಪಿಎಸ್ಐ ಸುಧಾ ಅಗನಾಶಿನಿ ರವೀಂದ್ರ ಬಿರಾದರ್ ಪ್ರೊಬೇಷನರಿ ಪಿಎಸ್ಐ ಕೋಕಿಲ ಮತ್ತು ಸಿಬ್ಬಂದಿ ವರ್ಗ ಸೂಕ್ತ ಬಂದೋಬಸ್ತ್ ಕಲ್ಪಿಸಿದರು ಜಲ್ಲಿ ಟೈಮ್ಸ್ ನ್ಯೂಸ್ ಕುಮಟಾ।